ಸ್ಟೂಡೆಂಟ್ಸ್ ಇಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಒನ್ ಥರ್ಡ್ ಸೆಮಿಸ್ಟರ್ ಬಿಕಾಂ 2017 ಕ್ವೆಶ್ಚನ್ ಪೇಪರ್ ಅಲ್ಲಿ ಒಂದು ಕ್ವೆಶ್ಚನ್ ಇದೆ ನಾನು ಓದ್ಬಿಡ್ತೀನಿ ನೋಡ್ಕೊಳ್ಳಿ ದ ಫಾಲೋಯಿಂಗ್ ಡೀಟೇಲ್ಸ್ ಆರ್ ಒಬ್ಟೇನ್ ಫ್ರಮ್ ಆರ್ ಕೆ ಲಿಮಿಟೆಡ್ ಆಸ್ ಆನ್ 31st December 2016 ಇಕ್ವಿಟಿ ಶೇರ್ಸ್ ಆಫ್ ಟೆನೀಚ್ ಫುಲ್ಲಿ ಪೇಡ್ 2 lakhs 20,000 ಇಕ್ವಿಟಿ ಶೇರ್ಸ್ ಆಫ್ ಟೆನೀಚ್ 7 rupees 50 paise ಪೇಡ್ ಅಪ್ 20,000 equity shares of Tenage, rupees 5 paid up, 1 lakh. General reserve, 1 lakh. Liability is 2 lakh 50. Fixed assets, 3 lakh 60. Current assets, 4 lakh 40. The normal average profits after tax of the company is estimated at 60,000 rupees. And the estimated rate of capitalization is 10%. Transfer to general reserve, 20%. Calculate value of each type of shares. By asset backing method ಅಂದ್ರು ಒಂದೇ intrinsic value method ಅಂದ್ರು ಒಂದೇ and yield method ಅಂತ ಹೇಳ್ತಾರೆ ಇಲ್ಲಿ ಎರಡನೇ ಮೆಥಡ್ ಅಲ್ಲಿ ಕೇಳಿರೋ ಇಲ್ಲಿ ಕ್ವೆಶ್ಚನ್ ಪಾಯಿಂಟ್ ಇಷ್ಟೇ ಇಲ್ಲಿ 20,000 ಈಕ್ವಿಟಿ ಶೇರ್ಸ್ ಫಸ್ಟ್ ಈಕ್ವಿಟಿ ಶೇರ್ಸ್ ಅವರು 20,000 ಶೇರ್ಸ್ ತಗೊಂಡಿದ್ದಾರೆ ಅವ್ರು 10 ರೂಪಾಯಿ ಫುಲ್ ಕೊಟ್ಟಿದ್ದಾರೆ ಕರೆಕ್ಟಾ ಇನ್ನೊಬ್ರು 20,000 ಈಕ್ವಿಟಿ ಶೇರ್ಸ್ ತಗೊಂಡಿದ್ದಾರೆ ಅವರು 10 ರೂಪಾಯಿಗೆ 7.5 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಇನ್ನು 2.5 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಹಾಗೆ ಇನ್ನೊಬ್ರು 20,000 ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ ಕೊಡಬೇಕಾಗಿತ್ತು 5 ರೂಪಾಯಿ ಕೊಟ್ಟಿದ್ದಾರೆ ಇನ್ನು 5 ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಓಕೆನಾ ಈಗ ಇಂತ ಕ್ವೆಶ್ಚನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಈಗ ನಾವು 20,000 20,000 20,000 ಒಟ್ಟು ಎಷ್ಟಾಯ್ತು ಅಂದ್ರೆ 60,000 ಶೇರ್ಸ್ ಆಯ್ತು 60,000 ಶೇರ್ಸ್ ನವರು 10 ರೂಪಾಯಿ ಫುಲ್ ಕೊಟ್ಬಿಟ್ಟಿದ್ರೆ ಒಂದು ಲೆಕ್ಕಾಚಾರ ಇರೋದು ಆದ್ರೆ ಒಬ್ಬೊಬ್ಬರು ಒಂದೊಂದರ ಅಮೌಂಟ್ ಕೊಟ್ಟಿದ್ದಾರೆ 10 ರೂಪಾಯಿಗೆ ಕರೆಕ್ಟಾ ಈಗ ಹೆಂಗ್ ಮಾಡೋದು ಈ ತರದ ಕ್ವೆಶ್ಚನ್ ಬಂದಾಗ ಈಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಅಸೆಟ್ ಬ್ಯಾಕಿಂಗ್ ಮೆಥಡ್ ಅಲ್ಲಿ ಹೆಂಗ್ ಮಾಡೋದು ಅಸೆಟ್ ಬ್ಯಾಕಪ್ ಮೆಥಡ್ ಕಾಣಿಸ್ತಾ ಇದೆ ಇದು ಅಸೆಟ್ ಬ್ಯಾಕಿಂಗ್ ಮೆಥಡ್ ಕಾಣಿಸ್ತಾ ಇದೆ ಇಲ್ಲಿ ಪರವಾಗಿಲ್ಲ ಈಗ ಫಸ್ಟ್ ಅಸೆಟ್ ಬ್ಯಾಕಿಂಗ್ ಮೆಥಡ್ ಅಂದ್ರು ಒಂದೆ ನೆಟ್ ಅಸೆಟ್ ಅಂದ್ರು ಒಂದೆ ಫಸ್ಟ್ ಅಸೆಟ್ಸ್ ಬೆಲೆ ಎಷ್ಟಿದೆ ಅಂತ ನೋಡೋಣ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಇರತಕ್ಕಂತ ಫಿಕ್ಸ್ಡ್ ಅಸೆಟ್ಸ್ ಬೆಲೆ ಎಷ್ಟಿದೆಯಪ್ಪ ಅಂದ್ರೆ 3,60,000 ರುಪೀಸ್ ಇದೆ ಕರೆಂಟ್ ಅಸೆಟ್ಸ್ ಎಷ್ಟಿದೆಯಪ್ಪ ಅಂದ್ರೆ ಎಷ್ಟಿದೆಯಪ್ಪ 4,40,000 ಇದೆ ಕರೆಕ್ಟಾ ಈಗ ಒಟ್ಟು 8 ಲಕ್ಷ ಆಯ್ತು ಇದರಲ್ಲಿ ಏನ್ ಮೈನಸ್ ಮಾಡ ಅಂದ್ರೆ ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು ನೋಡಿ ಔಟ್ ಸೈಡ್ ಲಯಬಿಲಿಟೀಸ್ ಬಗ್ಗೆ ನಾನು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಲ್ಲೂ ಹೇಳಿದ್ದೀನಿ ಕರೆಕ್ಟಾ ಈಗ ಔಟ್ ಸೈಡ್ ಲಯಬಿಲಿಟೀಸ್ ಅಲ್ಲಿ ಲಯಬಿಲಿಟೀಸ್ ಅಂತ ಅವನು ಕೊಟ್ಟಿದ್ದಾನೆ ಕರೆಕ್ಟಾ ಅದನ್ನೇ ಔಟ್ ಸೈಡ್ ಲಯಬಿಲಿಟೀಸ್ ಅಂತ ಅನ್ಕೋಣ ಅದು 2,50,000 ರುಪೀಸ್ ಇದೆ ಇದೆಯಾ ಇದನ್ನ ಎಷ್ಟು ಬರುತ್ತೆ ಅಂತ ನೋಡೋಣ 7 ಅಂದ್ರೆ ಎಷ್ಟಪ್ಪ 5 ಯೂಶುವಲ್ ಆಗಿ ಇದನ್ನೇ ನೆಟ್ ಅಸೆಟ್ ಅಂತ ಕರೀತಾ ಇದ್ವಿ ಕರೆಕ್ಟ್ ಏನಪ್ಪ ಆದ್ರೆ ಇದನ್ನ ನಾವು ನೆಟ್ ಅಸೆಟ್ ಅಂತ ಕರೆಯೋ ಹಾಗೆ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈಗ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಫಾರ್ಮುಲಾ ಇಲ್ಲಿ ಬರೀಲ ನಾನು ವ್ಯಾಲ್ಯೂ ಆಫ್ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟಾ ಇಲ್ಲಿ 5,50,000 ಡಿವೈಡೆಡ್ ಬೈ 60,000 ಶೇರ್ಸ್ ಮಾಡುತ್ತೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ 10 ರೂಪಾಯಿ ಕೊಟ್ಟಿದ್ರೆ ಒಂದ್ ಲೆಕ್ಕ ಒಬ್ಬೊಬ್ನು 10 ರೂಪಾಯಿ ಕೊಟ್ಟವನ ಒಬ್ನು 10 ರೂಪಾಯಿ ಕೊಟ್ಟವನೆ ಒಬ್ನು 7.5 ರೂಪಾಯಿ ಕೊಟ್ಟವನೆ ಇಲ್ಲ ಒಬ್ನು 5 ರೂಪಾಯಿ ಕೊಟ್ಟಿದ್ದಾರೆ ಹಾಗಾದ್ರೆ ನಾವು ಈ ತರ ಕ್ವೆಶ್ಚನ್ ಅಲ್ಲಿ ಫಾರ್ಮುಲಾ ಇದೆ ಕರೆಕ್ಟ್ ಆಗೇ ಇದೆ ಆದ್ರೆ ವಿ ಕೆನಾಟ್ ಟೇಕ್ ಅದನ್ನ 60,000 ಶೇರ್ಸ್ ಅಂತ ತಗೊಳ್ಳಾಗಿಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಒಂದು ಅಸಂಪ್ಷನ್ ಮಾಡ್ತೀನಿ ಏನದ ಅಸಂಪ್ಷನ್ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಕಾಲ್ ಮನಿ ರಿಸೀವ್ಡ್ ಅಂತ ಹಾಕೊಳ್ತೀನಿ ಏನಿದು ಕಾಲ್ ಮನಿ ರಿಸೀವ್ಡ್ ಯಾರಾದ್ರೆ 20,000 ಶೇರ್ಸ್ ತಗೊಂಡು 7.5 ರೂಪಾಯಿ ಕೊಟ್ಟಿದಾರಲ್ವಾ 7 rupees 50 paise ಅವರು ಇನ್ನ ಉಳಿದಿದ್ದು ಬ್ಯಾಲೆನ್ಸ್ 2 rupees 50 paise ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ
ಅಂತ ಅನ್ಕೋಡ್ ಅನ್ಕೊಂಡ್ರೆ ಎಷ್ಟಾಗುತ್ತೆ 25 ಇರಲ್ಲ 50 ಎಷ್ಟು ಬಂದಂಗ ಆಯ್ತು 50,000 ಬಂದಂಗ ಆಯ್ತು ಕರೆಕ್ಟಾ ಅದೇ ತರ ಇನ್ನು 20,000 ಶೇರ್ ಹೋಲ್ಡರ್ಸ್ 10 ರೂಪಾಯಿಗೆ 5 ರೂಪಾಯಿ ಮಾತ್ರ ಕೊಟ್ಟಿದ್ರು ಕರೆಕ್ಟಾ ಇನ್ನು 5 ರೂಪಾಯಿ ಕೊಟ್ಟಿದ್ದಾರೆ ಅಂತ ಅನ್ಕೋಣ ಅನ್ಕೊಂಡ್ರೆ ಎಷ್ಟು ಬರುತ್ತೆ 1 ಲಕ್ಷ ಬರುತ್ತೆ ಈಗ ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ ಎಷ್ಟು ಬರುತ್ತೆ 7 ಲಕ್ಷ ಬರುತ್ತೆ ಇದನ್ನ ಏನು ಅಂತ ಕರೆಯೋಣ ನೆಟ್ ಅಸೆಟ್ ಅಂತ ಕರೆಯೋಣ 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 ಈಗ ನೆಟ್ ಅಸೆಟ್ ಎಷ್ಟು ಇದೆಪ್ಪ 7 ಲಕ್ಷ ಇದೆ ಈಗ ಎಲ್ಲರೂ 10 ರೂಪಾಯಿ ಕೊಟ್ಟಂಗ ಆಯ್ತಾ ಫಸ್ಟ್ 20,000 ಅವನು ಆಲ್ರೆಡಿ 10 ರೂಪಾಯಿ ಕೊಟ್ಟಿದ್ದ ಇನ್ನ 20,000 ಶೇರ್ಸ್ ಅವನು 7.5 ಕೊಟ್ಟಿದ್ದ 2.5 ಕೊಟ್ಟಿದ್ದಾವೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ವಿ ಇನ್ನು ಉಳಿದಿದ್ದ 20,000 10 ರೂಪಾಯಿ 5 ರೂಪಾಯಿ ಕೊಟ್ಟಿದ್ದ ಇನ್ನ 5 ರೂಪಾಯಿ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ವಿ ಅಲ್ಲಿ ಎಲ್ಲರೂ 10 ರೂಪಾಯಿ ಫುಲ್ ಕೊಟ್ಟಂಗ ಆಯ್ತು ಅಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು ಬಂತು 60,000 ಶೇರ್ಸ್ ಆಯ್ತು ಹಾಗಾದ್ರೆ 1 ಶೇರ್ ಎಷ್ಟು ಬರುತ್ತೆ 11.66 ಎಷ್ಟು 11.66 11.66 ಪರ್ ಶೇರ್ ಬರ್ತಾಯಿದೆ ಇದು ಯಾವಾಗ ಫುಲ್ ಅಮೌಂಟ್ ಫುಲ್ಲಿ ಪೇಡ್ ಅಪ್ ಆಗಿದ್ರೆ 10 ರೂಪಾಯಿ ಕೊಟ್ಟಿದ್ರೆ ಕರೆಕ್ಟಾ ಹಾಗಾದ್ರೆ ನಾವು ಓಕೆನಾ ಫಸ್ಟ್ ಕೇಸ್ ಅಲ್ಲಿ ಫುಲ್ಲಿ ಪೇಡ್ ಅಪ್ ಹೌದಾ ಫುಲ್ಲಿ ಪೇಡ್ ಅಪ್ ಓಕೆ 1 ಶೇರ್ ಬೆಲೆ ಎಷ್ಟಪ್ಪ ಅಂದ್ರೆ 11 ರೂಪೀಸ್ 66 ಪೈಸೆ ಪರ್ ಶೇರ್ ಬರ್ತಾ ಇದೆ ಕರೆಕ್ಟಾ ಕರೆಕ್ಟ್ ಏನಪ್ಪ ಎರಡನೇ 7 ರೂಪೀಸ್ 50 ಪೈಸೆ ಪೇಡ್ ಅಪ್ ಆಗಿರೋ 7 ರೂಪೀಸ್ 50 ಪೈಸೆ ಪೇಡ್ ಅಪ್ ಆಗಿರೋ 11 ರೂಪಾಯಿ 66 ಪೈಸೆ ಯಾವಾಗ ಫುಲ್ಲಿ ಪೇಡ್ ಅಪ್ ಆಗಿದ್ದ ಅವನು ಎಷ್ಟು ಕೊಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದಿತ್ತು 2.5 ರೂಪಾಯಿ ಮೈನಸ್ ಮಾಡ ಮಾಡ ಮಾಡಿದ್ರೆ ಎಷ್ಟು ಬರುತ್ತೆ 9 ರೂಪೀಸ್ 16 ರೂಪೀಸ್ ಪರ್ ಶೇರ್ ಬರುತ್ತೆ ಕರೆಕ್ಟಾ 9.16 ಕರೆಕ್ಟಾ ಹಾಗಾದ್ರೆ ಮೂರನೇ 5 ರೂಪೀಸ್ ಪೇಡ್ ಅಪ್ ಕರೆಕ್ಟಾ ಫುಲ್ಲಿ ಪೇಡ್ ಅಪ್ ಆಗಿದ್ರೆ 11 ರೂಪೀಸ್ 66 ಪೈಸೆ ಆಗುತ್ತೆ 5 ರೂಪೀಸ್ ಕೊಟ್ಟಿದ್ದಾನೆ ಇನ್ ಕೊಡ್ತಾನೆ ಅಂತ ಅನ್ಕೊಂಡಿದ್ದ ಎಷ್ಟು ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿರೋದು ಎಷ್ಟು 5 ರೂಪೀಸ್ ಅಲ್ಲಿಗೆ 6 ರೂಪೀಸ್ 66 ಪೈಸೆ ಪರ್ ಶೇರ್ ಅಲ್ಲಿಗೆ ಫುಲ್ಲಿ ಪೇಡ್ ಅಪ್ ಒಂದಿಷ್ಟು 7 ರೂಪೀಸ್ ಪೇಡ್ ಅಪ್ ಒಂದಿಷ್ಟು 5 ರೂಪೀಸ್ ಪೇಡ್ ಅಪ್ ಒಂದಿಷ್ಟು ಇದಕ್ಕೆ ಆರಾಮಾಗಿದೆ ಅಲ್ವಾ ಇದು ಪಾಯಿಂಟ್ ಇದು ಪಾಯಿಂಟ್ ಕರೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ಈ ತರ ಕೊಟ್ಟಾಗ ನಾವು ಯಾವ ಎಷ್ಟೆಷ್ಟು ಕೊಟ್ಟಿಲ್ಲ ಅಷ್ಟನ್ನ ಕೊಟ್ಟಿದ್ದಾನೆ ಅಂತ ಅನ್ಕೊಂಡು ಆಡ್ ಮಾಡಿ ಆಮೇಲಿಂದ ಇಲ್ಲಿ ಮೈನಸ್ ಮಾಡ್ಕೊಳ್ತೀವಿ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ಅನ್ಕೊಂಡಿದ್ವಿ ಅಷ್ಟನ್ನ ಮೈನಸ್ ಮಾಡ್ಕೊಳ್ತೀವಿ ಕ್ಲಿಯರ್ ಸೂಪರ್ ಅಲ್ವಾ ಇದು ಈಗ ಈಲ್ಡ್ ಮೆಥಡ್ ಅಲ್ಲಿ ಈಲ್ಡ್ ಮೆಥಡ್ ಈಲ್ಡ್ ಮೆಥಡ್ ಅಲ್ಲಿ 3 ಸ್ಟೆಪ್ಸ್ ಬರುತ್ತೆ ಅಂತ ಹೇಳಿದ್ದೆ ಕರೆಕ್ಟಾ ಫಸ್ಟ್ ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಫಾರ್ ಈಕ್ವಿಟಿ ಕರೆಕ್ಟ್ ಏನಪ್ಪ ಕರೆಕ್ಟ್ ಈಗ ನೀವೇ ಯೋಚನೆ ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಕೊಟ್ಟವನೆ 60,000 ರೂಪೀಸ್ ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ಶೇರ್ಸ್ ಏನು ಇಲ್ಲ ಅದಕ್ಕೆ ಪ್ರಿಫರೆನ್ಸ್ ಡಿವಿಡೆಂಡ್ ಬರೋಲ್ಲ ಅದಕ್ಕೆ ಮುಂಚೆ ಏನ್ ಟ್ರಾನ್ಸ್ಫರ್ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದಾನೆ 20% ಆನ್ 60,000 ರುಪೀಸ್ 12,000 ಬರುತ್ತೆ ಅಲ್ಲಿಗೆ ಉಳಿದಿದ್ದ ಎಷ್ಟು ಬರುತ್ತೆ 48,000 ರುಪೀಸ್ ಬರುತ್ತೆ ಹೌದಾ ಹೌದು ಎರಡನೇ ಪಾಯಿಂಟ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಕರೆಕ್ಟಾ ಈಗ ಪ್ರಾಫಿಟ್ ಫಾರ್ ಈಕ್ವಿಟಿ ಕರೆಕ್ಟಾ ಡಿವೈಡೆಡ್ ಬೈ ಪೇಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂಟು 100 48,000 ಇದೆ ಕರೆಕ್ಟಾ ನೋಡಿ ಫಸ್ಟ್ 20,000 ಶೇರ್ಸ್ ಅವನು 2 ಲಕ್ಷ ಕೊಟ್ಟಿದ್ದ ಸೆಕೆಂಡ್ 20,000 ಅವನು 7 ರೂಪಿ 50 ಪೈಸೆ ಪ್ರಕಾರ 1,50,000 ಕೊಟ್ಟಿದ್ದ
ಥರ್ಡ್ 20,000 ಈಕ್ವಿಟಿ ಶೇರ್ಸ್ ಅವನು 10 ರುಪೀಸ್ಗೆ 5 ರುಪೀಸ್ ಕೊಟ್ಟಿದ್ದ 1 ಲ್ಯಾಕ್ ಅಲ್ಲಿಗೆ ಟೋಟಲ್ ಮಾಡಿದ್ರೆ 2 ಲ್ಯಾಕ್ ಪ್ಲಸ್ 1 ಲ್ಯಾಕ್ 50 ಪ್ಲಸ್ 1 ಲ್ಯಾಕ್ ಅಂದ್ರೆ 4 ಲ್ಯಾಕ್ 50,000 ಬರ್ತಾ ಇದೆ. ಕರೆಕ್ಟಾ? ಕರೆಕ್ಟ್ ಏನ್ರಿ? ಇಂಟು 100 ಎಷ್ಟು ಪರ್ಸೆಂಟ್ ಬರುತ್ತೆ ಹೇಳಿ? ಟೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬರ್ತಾ ಇದೆ. ಇದೇನಿದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಈಗ ಮೂರನೇದು ವ್ಯಾಲ್ಯೂ ಆಫ್ ಶೇರ್ ಅಲ್ಲಿ ಫಸ್ಟ್ ಒನ್ ಫುಲ್ಲಿ ಪೇಡ್ ಅಪ್ ಅವ್ರದು. ಕರೆಕ್ಟಾ? ಫುಲ್ಲಿ ಪೇಡ್ ಅಪ್ ಅವ್ರದು ಇ ಆರ್ ಆರ್ ಡಿವೈಡೆಡ್ ಬೈ ಎನ್ ಆರ್ ಆರ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್. ಕರೆಕ್ಟಾ? ಇ ಆರ್ ಆರ್ ಎಷ್ಟಪ್ಪ ಬಂದಿದೆ ಫುಲ್ಲಿ ಪೇಡ್ ಅಪ್ ಒಂದು 10.66. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಂತ ಹೇಳ್ತಾ ಇದ್ದಾನೆ? 10% ಇಂಟು ಒಂದ್ ಎಷ್ಟು ಕೊಟ್ಟವನ್ನ ಫಸ್ಟ್ ಅವನು 10 ರೂಪಾಯಿ ಫುಲ್ ಕೊಟ್ಟಿದ್ದಾನೆ. ಅಲ್ಲಿಗೆ ಒಟ್ಟು ಅವನ್ ಎಷ್ಟಾಯ್ತು ಒಂದ್ ಶೇರ್ ಬೆಲೆ 10 ರೂಪಾಯಿ 60 ಪೈಸೆ. ಎರಡನೇ ಅವನು 7 ರುಪೀಸ್ 50 ಪೈಸೆ ಪೇಡ್ ಅಪ್ ಹೋಗ್ತು. ಇ ಆರ್ ಆರ್ ಬಂದು 10.66, ನಾರ್ಮಲ್ ರೇಟ್ ಬಂದು 10, ಪೇಡ್ ಅಪ್ ವ್ಯಾಲ್ಯೂ ಎಷ್ಟಿದೆ 7 ರುಪೀಸ್ 50 ಪೈಸೆ ಇದೆ. ಎಷ್ಟು ಬರುತ್ತೆ? 7.995. ಓಕೆನಾ? ಇನ್ನ ಸಿ 5 ರುಪೀಸ್ ಪೇಡ್ ಅಪ್ ಹೋಗ್ತು. 10.66 ಡಿವೈಡೆಡ್ ಬೈ 10 ಇಂಟು 5.33. ಅಲ್ಲಿಗೆ ಆಸ್ ಪರ್ ಯೀಲ್ಡ್ ಮೆಥಡ್ ಓಕೆನಾ, ಫುಲ್ಲಿ ಪೇಡ್ ಅಪ್ ಒಂದು 10 ರುಪೀಸ್ 66 ಪೈಸೆ ಪರ್ ಶೇರ್, 7 ರುಪೀಸ್ 50 ಪೈಸೆ ಒಂದು 7 ರುಪೀಸ್ 99.5, 5 ರುಪೀಸ್ ಪೇಡ್ ಅಪ್ ಒಂದು 5.33 ಪರ್ ಶೇರ್ ಆಗುತ್ತೆ. ಓಕೆನಾ? ಹಿಂಗೇ ಮಾಡಬೇಕು. ಇದೇ ಡಿಫಿಕಲ್ಟ್ ಕ್ವಶನ್, ಅರ್ಥ ಆಯ್ತಾ? ಬರ್ಕೊಳ್ಳಿ.